ಚಿನ್ನದ ಪದಕಕ್ಕೆ ಭಾಜನರಾದ ಚಿಕ್ಕೋಡಿಯ ಡಿವೈಎಸ್ಪಿ ಮನೋಜ್ ಕುಮಾರ್ ನಾಯಕ್ ಅವರಿಗೆ ಸ್ಥಳೀಯ ಆತ್ಮಹತ್ಯಾ ವಿರೋಧಿ ಅಭಿಯಾನ ಸಂಘಟನೆ ಸತ್ಕರಿಸಿತು. ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಭಾಜನರಾದ ಚಿಕ್ಕೋಡಿ ಉಪವಿಭಾಗದ ಆರಕ್ಷಕ ಉಪ ಅಧೀಕ್ಷಕ ಮನೋಜ್ ಕುಮಾರ್ ನಾಯಕ್ ಅವರನ್ನು ಸ್ಥಳೀಯ ಆತ್ಮಹತ್ಯಾ ವಿರೋಧಿ ಅಭಿಯಾನ ಸಂಘಟನೆ ಶನಿವಾರ ಸತ್ಕರಿಸಿತು. ಸಂಘಟನೆಯ ರುವಾರಿ ವಕೀಲ ಎಂಬಿ ಅವರು ಕೊರೋನಾ ಸೋಂಕು ತಡೆಗಟ್ಟುವಲ್ಲಿ ಡಿವೈಎಸ್ಪಿ ಮನೋಜ್ ನಾಯಕ್ ಅವರು ಸಲ್ಲಿಸಿದ ಸೇವೆಯನ್ನು ಸ್ಮರಿಸುತ್ತಾ ತಮ್ಮ ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳನ್ನು ನಿಗ್ರಹಿಸುವಲ್ಲಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಅವರಿಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಲಭಿಸಿರುವುದು ಚಿಕ್ಕೋಡಿ ಉಪವಿಭಾಗದ ಹೆಮ್ಮೆ ಎಂದರು. ನಾಯಕ್ ಅವರ ಸೇವೆಗೆ, ನಿಸ್ವಾರ್ಥ ಸೇವೆಗೆ, ಅವರ ಒಂದು ತತ್ವನಿಷ್ಠೆಗೆ ಮತ್ತು ಲಾಠಿಯನ್ನು ಹಿಡಿದೆ ಚಿಕ್ಕೋಡಿ ನಗರದಲ್ಲಿ ಮತ್ತು ಚಿಕ್ಕೋಡಿ ಒಂದು ಉಪವಿಭಾಗದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಕಾರಣರಾಗಿರ್ತಕ್ಕಂಥ ಮನೋಜ್ ಕುಮಾರ್ ನಾಯಕ್ ಸಾಹೇಬರಿಗೆ ಚಿನ್ನದ ಪದಕ ಒಲಿದಿರುವುದು ನಮ್ಮ ನಿಮಗೆಲ್ಲ ಅಷ್ಟೇ ಅಲ್ಲ, ಇಡೀ ಚಿಕ್ಕೋಡಿ ತಾಲೂಕಿಗೆ ಮತ್ತು ಚಿಕ್ಕೋಡಿ ಸಬ್ ಡಿವಿಷನ್ಗೆ ಒಂದು ಹೆಮ್ಮೆ ಅಂತ ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅವರಿಗೆ ನಾವು ಸನ್ಮಾನ ಮಾಡುವುದು ಅದು ಔಚಿತ್ಯವಾದರೂ ಕೂಡ ಅದು ಒಂದು ಆ ಒಂದು ಸೇವೆಗೆ, ನಿಸ್ವಾರ್ಥ ಭಾವನೆಗೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಸಂದ ಗೌರವ ಅಂತ ನಾನು ತಿಳ್ಕೊಂಡು ನನ್ನ ಆತ್ಮೀಯ ಸ್ನೇಹಿತರ ಪರವಾಗಿ ಮತ್ತು ನಮ್ಮ ನಿಮಗೆಲ್ಲರ ಪರವಾಗಿ ಮತ್ತು ಚಿಕ್ಕೋಡಿ ಭಾಗದ ಜನತೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳು. ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಡಿವೈಎಸ್ಪಿ ಮನೋಜ್ ನಾಯಕ್ ಅವರು ತಮ್ಮ ಕರ್ತವ್ಯಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿದ್ದನ್ನು ಗಮನಿಸಿ ಸರ್ಕಾರ ಗೌರವಿಸಿದೆ. ಇನ್ನೂ ಸಾಧಿಸಬೇಕಾಗಿರುವುದು ಬಹಳಷ್ಟಿದೆ, ಭವಿಷ್ಯದಲ್ಲೂ ಜನಪರ ಸೇವೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಕೆಲಸ ಮಾಡಿದ್ರು ಅದನ್ನ ಏನು ಎಲ್ಲರೂ ಮಾಡುವಂತ ಕೆಲಸನೇ ನಾನು ಮಾಡಿದ್ದೇನೆ. ಇನ್ನೂ ಮುಂದೆ ಮಾಡೋದು ಬಹಳಷ್ಟಿದೆ, ಮಾಡೋಣ, ಚೆನ್ನಾಗಿ ಕೆಲಸ ಮಾಡ್ಕೋಬೇಕು. ಈ ವೇಳೆ ಪಿಎಸ್ಐ ಅಶೋಕ್ ಕುಳ್ಳೂರ್, ಶಿವಲೀಲಾ ಖಾನಾಪುರೆ, ವಕೀಲರಾದ ಜೆಬಿ ರಾಜಗೋಳಿ, ಮಂಜುನಾಥ್ ದೊಡ್ಬಾಗಿ, ಎಂಪಿ ಅಡ್ಡೂರೆ, ಎಸ್ವೈ ಖೋತ್, ಎಂಎಸ್ ಪಾಟೀಲ್, ಯಲ್ಲಾಲಿಂಗ್ ಎಡವನ್ನವರ್, ಎಂಎಂ ಹುಲ್ಲೋಳಿ ಮತ್ತಿತರರು ಉಪಸ್ಥಿತರಿದ್ದರು.